ವೀಕ್ಷಕರೇ ರಾಜ್ಯ ವಿಧಾನಸಭಾ ಚುನಾವಣೆಗೆ ಅಸಲಿ ಆಟ ಇದೀಗ ಶುರುವಾಗಿದೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಜೆಡಿಎಸ್ ತನ್ನ ಅಧಿಕೃತ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಕರ್ನಾಟಕ ಟಿವಿ ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಇದೆ ಮೊದಲ ಎರಡು ವಿಡಿಯೋದಲ್ಲಿ ಮೊದಲ ವಿಡಿಯೋದಲ್ಲಿ ಇಪ್ಪತ್ತೈದು ಕ್ಷೇತ್ರ ನಂತರದಲ್ಲಿ ಇಪ್ಪತ್ತೈದು ಕ್ಷೇತ್ರ ಇದೀಗ ಮೂರನೇ ವಿಡಿಯೋದಲ್ಲಿ ಐವತ್ತೊಂದನೇ ಕ್ಷೇತ್ರ ಪಾವಗಡ ಎಸ್ಸಿ ಇಲ್ಲಿ ತಿಮ್ಮರಾಯಪ್ಪ ಐವತ್ತೆರಡನೇ ಕ್ಷೇತ್ರ ಮಧುಗಿರಿ ಶ್ರೀ ವೀರಭದ್ರಯ್ಯ ಗೌರಿಬಿದೂರ್ನಲ್ಲಿ ನರಸಿಂಹಮೂರ್ತಿ ಬಾಗೇಪಲ್ಲಿಯಲ್ಲಿ ರೆಡ್ಡಿ ಚಿಕ್ಕಬಳ್ಳಾಪುರದಲ್ಲಿ ಕೆಪಿ ಬಚ್ಚೇಗೌಡ ಶಿಡ್ಲಘಟ್ಟದಲ್ಲಿ ರವಿಕುಮಾರ್ ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಶ್ರೀನಿವಾಸಪುರದಲ್ಲಿ ಜಿಕೆ ಕೆ ರೆಡ್ಡಿ ಮುಳಬಾಗಿಲು ಎಸ್ಸಿ ಮೀಸಲು ಕ್ಷೇತ್ರ ಸಮೃದ್ಧಿ ಮಂಜುನಾಥ್ ಕೆಜಿಎಫ್ ಎಸ್ಸಿ ಮೀಸಲು ಕ್ಷೇತ್ರ ರಮೇಶ್ ಬಾಬು ಬಂಗಾರಪೇಟೆ ಎಸ್ಸಿ ಮೀಸಲು ಕ್ಷೇತ್ರ ಎಂ ಮಲ್ಲೇಶ್ ಬಾಬು ಕೋಲಾರದಲ್ಲಿ ಸಿಎಂಆರ್ ಶ್ರೀನಾಥ್ಗೆ ಟಿಕೆಟ್ ಅನ್ನ ಘೋಷಿಸಿದೆ ವೀಕ್ಷಕರ ಮಾಲೂರು ಕ್ಷೇತ್ರದಲ್ಲಿ ಜೆಇ ರಾಮೇಗೌಡ ಬ್ಯಾಟರಾಯನಪುರದಲ್ಲಿ ವೇಣುಗೋಪಾಲ್ ದಾಸರಹಳ್ಳಿಯಲ್ಲಿ ಮಂಜುನಾಥ್ ಹೆಬ್ಬಾಳದಲ್ಲಿ ಮೋಹಿನ್ ಅಲ್ತಾಫ್ ಗಾಂಧಿನಗರದಲ್ಲಿ ವಿ ನಾರಾಯಣಸ್ವಾಮಿ ರಾಜಾಜಿನಗರದಲ್ಲಿ ಗಂಗಾಧರ ಮೂರ್ತಿ ಗೋವಿಂದರಾಜನಗರದಲ್ಲಿ ಆರ್ ಪ್ರಕಾಶ್ ಬಸವನಗುಡಿಯಲ್ಲಿ ಅರಮನೆ ಶಂಕರ್ ಏನೋ ಬೆಂಗಳೂರು ದಕ್ಷಿಣದಲ್ಲಿ ಪ್ರಭಾಕರ ರೆಡ್ಡಿ ಆನೆಕಲ್ ಮೀಸಲು ಕ್ಷೇತ್ರ ಎಸ್ಸಿ ಇಲ್ಲಿ ಕೆಪಿ ರಾಜು ದೇವನಹಳ್ಳಿ ಮೀಸಲು ಕ್ಷೇತ್ರ ನಿಸರ್ಗ ನಾರಾಯಣಸ್ವಾಮಿ ಅವರು ದೊಡ್ಡಬಳ್ಳಾಪುರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಟಿಕೆಟ್ ಅಂತ ಈಗ ಮುನೇಗೌಡ ಅವರಿಗೆ ಟಿಕೆಟ್ ಅನ್ನ ಅಧಿಕೃತವಾಗಿ ದೊಡ್ಡಬಳ್ಳಾಪುರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ಪಕ್ಷ ಘೋಷಿಸಿದೆ ನೆಲಮಂಗಲದಲ್ಲಿ ಶ್ರೀನಿವಾಸ ಮೂರ್ತಿ ಮಾಗಡಿಯಲ್ಲಿ ಎ ಮಂಜುನಾಥ್ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದು ಅಧಿಕೃತ ಘೋಷಣೆ ವೈಕ್ಷಿಕರೇ ನಿಖಿಲ್ ಸ್ವಾಮಿಗಾಗಿ ಅವರ ತಾಯಿ ಅನಿತಾ ಕುಮಾರ್ ಸ್ವಾಮಿ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಾರೆ ಇದು ಅಧಿಕೃತ ಘೋಷಣೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ಆಖಾಡಕ್ಕೆ ಇಳಿಯಲಿದ್ದಾರೆ ಚನ್ನಪಟ್ಟಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಳವಳಿಯಲ್ಲಿ ಕೆ ಅನ್ನದಾನಿ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣ ಏನು ಮೇಲುಕೋಟೆಯಲ್ಲಿ ಸಿ ಎಸ್ ಪುಟ್ಟರಾಜು ಮಂಡ್ಯದಲ್ಲಿ ಎಂ ಶ್ರೀನಿವಾಸ್ ಶ್ರೀರಂಗಪಟ್ಟಣದಲ್ಲಿ ರವೀಂದ್ರ ಶ್ರೀಕಂಠಯ್ಯ ನಾಗಮಂಗಲದಲ್ಲಿ ಸುರೇಶ್ ಗೌಡ ಕೆಆರ್ಪೇಟೆಯಲ್ಲಿ ಎಚ್ ಡಿ ಮಂಜುನಾಥ್ ಪಿರಿಯಾಪಟ್ಟಣದಲ್ಲಿ ಕೆ ಮಹಾದೇವ್ ಕೆಆರ್ ನಗರದಲ್ಲಿ ಸಾರಾ ಮಹೇಶ್ ಹುಣಸೂರಿನಲ್ಲಿ ಹರೀಶ್ ಗೌಡ ಚಾಮುಂಡೇಶ್ವರಿಯಲ್ಲಿ ಜಿ ಟಿ ದೇವೇಗೌಡ ಅವರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ ಇನ್ನು ಟಿ ನರಸಿಂಪುರ ಎಸ್ ಸಿ ಮೀಸಲು ಕ್ಷೇತ್ರ ಶ್ರೀ ಅಶ್ವಿ ಅಶ್ವಿನ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನು ಘೋಷಿಸಲಾಗಿದೆ ವರುಣಾದಲ್ಲಿ ಅಭಿಷೇಕ್ ವರ್ಣದಲ್ಲಿ ಅಭಿಷೇಕ್ಗೆ ಟಿಕೆಟ್ ಘೋಷಿಸಲಾಗಿದೆ ಕೃಷ್ಣರಾಜದಲ್ಲಿ ಮಲ್ಲೇಶ್ ಹಾಗೆ ಹನೂರು ಚಾಮರಾಜನಗರದ ಹನೂರಿನಲ್ಲಿ ಮಂಜುನಾಥ್ಗೆ ಟಿಕೆಟ್ ಘೋಷಿಸಲಾಗಿದೆ ಹಾಸನದ ಯಾವುದೇ ಟಿಕೆಟ್ಗಳು ಕೂಡ ಇನ್ನು ಅಧಿಕೃತವಾಗಿ ಪ್ರಕಟಣೆಯಾಗಿಲ್ಲ ಸಾಕಷ್ಟು ಕಾಂಟ್ರವರ್ಸಿ ಮತ್ತು ಚರ್ಚೆಯಲ್ಲಿರುವಂತಹ ಕ್ಷೇತ್ರಗಳ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ ಹೀಗಾಗಿ ಅಭ್ಯರ್ಥಿಗಳ ಸಾಮರ್ಥ್ಯ ಮತ್ತು ಗೆಲುವನ್ನು ಹೆಚ್ಚಾಗಿ ದಾಖಲಿಸಬಹುದಾದಂತಹ ಕ್ಷೇತ್ರಗಳ ಟಿಕೆಟ್ ಅನ್ನ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ತೊಂಬತ್ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರು ಜೆಡಿಎಸ್ ನಿಂದ ಕಣಕ್ಕಿಳಿಯೋರು ಯಾರು ಅನ್ನೋದನ್ನ ಇದೀಗ ಅಧಿಕೃತವಾಗಿ ಜೆಡಿಎಸ್ ರಿಲೀಸ್ ಮಾಡಿದೆ ಕರ್ನಾಟಕ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ನೀಡ್ತಾ ಇದೆ ಕರ್ನಾಟಕ ಟಿವಿಯ ಎಲ್ಲ ರಾಜಕೀಯ ಅಪ್ಡೇಟ್ಗಳಿಗಾಗಿ ಕರ್ನಾಟಕ ಟಿವಿಯನ್ನು ಫಾಲೋ ಮಾಡಿ ಧನ್ಯವಾದಗಳು